ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಮಾರ್ಕೆಟ್ಸು ಸೋಮವಾರ ಮೇಲೆ ಹೋಗಲಿಕ್ಕೆ ಚಾನ್ಸಸ್ ಇದೆ, ಕಾದು ನೋಡಬೇಕಾಗುತ್ತೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ಗೆ ಒಂದು ವೀಕ್ ಸ್ಟಾರ್ಟ್ ಆಗಿತ್ತು 2023. ಲಾಸ್ಟ್ ಒನ್ ವೀಕಲ್ಲಿ ನಿಫ್ಟಿ 1.4% ಡೌನ್ ಆಗಿದೆ. ಸುಮಾರು ಇವೆಂಟ್ಸ್ ಮತ್ತು ಅನೌನ್ಸ್ಮೆಂಟ್ಸು ನೆಕ್ಸ್ಟ್ ವೀಕ್ ಬರಲಿಕ್ಕಿದೆ, ಅದರಿಂದ ಮಾರ್ಕೆಟ್ ಡೈರೆಕ್ಷನ್ ಡಿಟರ್ಮನ್ ಆಗಿಬಿಡ್ತದೆ. ಈ ವಿಡಿಯೋದಲ್ಲಿ ನಾಲ್ಕು ಫ್ಯಾಕ್ಟರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಫ್ ಮೇಜರ್ ಕಂಪ್ನೀಸ್. ಈ ಬರುವ ವಾರದಿಂದ ಎಷ್ಟೋ ಮೇಜರ್ ಕಂಪ್ನೀಸ್ ಅವರ ಕ್ವಾರ್ಟರ್ಲಿ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಈ ಕಂಪ್ನೀಸ್ದು ವೇಟೇಜ್ ನಿಫ್ಟಿ 50 ಹೈ ಇದೆ. ಸೊ ಆ ಕಂಪ್ನೀಸ್ ಹೇಗೆ ಪರ್ಫಾರ್ಮ್ ಆಗ್ತದೆ ಅದರ ಪ್ರಕಾರ ನಿಫ್ಟಿ ಮೂವ್ ಆಗುತ್ತೆ. ಆಲ್ಸೋ ಈ ರಿಸಲ್ಟ್ಸ್ ಬಂದಮೇಲೆ ನಮ್ಗೆ ಗೊತ್ತಾಗುತ್ತೆ ಬೇರೆ ಕಂಪ್ನೀಸ್ ಇದೇ ಸೆಕ್ಟ್ರಲ್ಲಿ ಯಾವ ಥರ ರಿಸಲ್ಟ್ಸನ್ನು ಅವರು ಅನೌನ್ಸ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ TCS ಹಾಗೂ ಇನ್ಫೋಸಿಸ್ ಯಾವ ಥರ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ ಅದೇ ಥರ ಎಷ್ಟೋ IT ಕಂಪ್ನೀಸು ಗುಡ್ ಅಥವಾ ಬ್ಯಾಡ್ ಪರ್ಫಾರ್ಮೆನ್ಸ್ ಕೊಡ್ತದೆ. TCS ರಿಸಲ್ಟ್ಸು 9 January ಅಂದರೆ ನಾಳೆ ಬರುತ್ತೆ. HCL ಟೆಕ್ನಾಲಜೀಸ್ 12 January, ಇನ್ಫೋಸಿಸ್ 12 January, ವಿಪ್ರೋ 13 January, DMart 14 January ಹಾಗೂ HDFC ಬ್ಯಾಂಕು 14 January 2023 ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. ಸೊ ನೀವು ನೋಡ್ಬೋದು ಮೇಜರ್ ಕಂಪ್ನೀಸು TCS, ಇನ್ಫೋಸಿಸ್, HDFC ಬ್ಯಾಂಕ್ ಎಲ್ಲ ಅವ್ರ ರಿಸಲ್ಟ್ಸು ಈ ವಾರದಲ್ಲೇ ಅನೌನ್ಸ್ ಆಗುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ರಿಸಲ್ಟ್ಸು, ನಾವು ಕಾದು ನೋಡಬೇಕು ಯಾವ ಥರ ಪರ್ಫಾರ್ಮೆನ್ಸ್ ಬಂದಿದೆ October to December 2022 quarter. ಸೆಕೆಂಡ್ ಪಾಯಿಂಟು ಇನ್ಫ್ಲೇಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಫಿಗರ್ಸು. ಇನ್ಫ್ಲೇಷನ್ ಫಿಗರ್ಸು ಡಿಸೆಂಬರ್ ಮಂತಿಗೆ ಹಾಗೂ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಫಿಗರ್ಸು ನವಂಬರ್ ತಿಂಗಳಿಗೆ, ಅದು 12 January ಅಥವಾ ಗುರುವಾರ ಅದು ಅನೌನ್ಸ್ ಆಗುತ್ತೆ. ಹಾಗೂ ಈ ಫಿಗರ್ಸ್ ನೋಡಿಕೊಂಡೇ RBI ಡಿಸೈಡ್ ಮಾಡ್ತಾರೆ ಫೆಬ್ರವರಿಯಲ್ಲಿ ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡಬೇಕಾ ಇಲ್ವಾ ಅಂತ. ನಿಮಗೆ ಗೊತ್ತಿದ ಹಾಗೆ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆಗ್ತಾ ಇದ್ದಾಗೆ ಸ್ಟಾಕ್ ಮಾರ್ಕೆಟ್ಸಿಗೆ ಒಂದು ನೆಗೆಟಿವ್ ನ್ಯೂಸ್ ಅದು. ಮೂರನೇ ಪಾಯಿಂಟು FII ಸೆಲ್ಲಿಂಗ್. ಲಾಸ್ಟ್ ಒನ್ ವೀಕಲ್ಲಿ FIIs ತುಂಬ ಸೇಲ್ ಮಾಡಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 7,800 crores ವರ್ತ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಸೇಲ್ ಮಾಡಿದ್ದಾರೆ. ಹಾಗೂ December 2022 ತಿಂಗಳಲ್ಲಿ ಅವರು 14,000 crores ವರ್ತ್ ಶೇರ್ಸನ್ನು ಸೇಲ್ ಮಾಡಿದರು. ಆದರೆ ಅದೇ ಟೈಮಲ್ಲಿ DIIs ಪರ್ಚೇಸ್ ಮಾಡ್ತಾ ಇದ್ದಾರೆ. ಲಾಸ್ಟ್ ವೀಕಲ್ಲಿ 2,700 crores ವರ್ತ್ ಶೇರ್ಸನ್ನು ಪರ್ಚೇಸ್ ಮಾಡಿದರು. ಹಾಗೂ ಡಿಸೆಂಬರ್ ತಿಂಗಳಲ್ಲಿ 24,000 crores ವರ್ತ್ ಶೇರ್ಸನ್ನು ಪರ್ಚೇಸ್ ಮಾಡಿದರು. ಸೊ FII ಸೆಲ್ಲಿಂಗಲ್ಲಿ DII ಬೈಯಿಂಗ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಮಾರ್ಕೆಟ್ ತುಂಬ ಬಿದ್ದಿಲ್ಲ. ಅಕಸ್ಮಾತ್ DIIನು ಸೇಲ್ ಮಾಡ್ತಿದ್ರೆ ಆವಾಗ ಮಾರ್ಕೆಟ್ ತುಂಬ ಜಾಸ್ತಿ ಬೀಳ್ತಿತ್ತು. ಸೊ FIIs ಇನ್ನು ಈ ಕಮಿಂಗ್ ವೀಕ್ಸಲ್ಲಿ ಏನು ಮಾಡ್ತಾರೆ, ಸೇಲ್ ಮಾಡ್ತಾರಾ ಅಥವಾ ರೀಪರ್ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರ ಅಂತ ನೋಡಬೇಕಾಗುತ್ತೆ. ಅಕಸ್ಮಾತ್ ಶೇರ್ಸನ್ನು ಇನ್ನೂ ಸೇಲ್ ಮಾಡ್ತಾಯಿದ್ರೆ ಆವಾಗ ಒಂದು ನೆಗೆಟಿವ್ ಪ್ರೆಷರ್ ಬೀಳುತ್ತೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ ಮೇಲೆ. ಹಾಗೂ ಗ್ಲೋಬಲ್ ಕ್ಯೂಸು ನೆಗೆಟಿವ್ ಆಗಿದ್ದರೆ ಇಂಡಿಯನ್ ಮಾರ್ಕೆಟ್ಸು ನೆಗೆಟಿವ್ ಆಗಿ ಟ್ರೇಡ್ ಆಗುತ್ತೆ. ನಾಲ್ಕನೇ ಪಾಯಿಂಟು ಗ್ಯಾಪ್ ಅಪ್ ಓಪನಿಂಗ್ ಆನ್ ಮಂಡೇ. ಮೋಸ್ಟ್ ಪ್ರಾಬ್ಲಿ ಪಾಸಿಟಿವ್ ಗ್ಲೋಬಲ್ ಕ್ಯೂಸ್ ಇರೋ ಕಾರಣ ಇಂಡಿಯನ್ ಮಾರ್ಕೆಟ್ಸ್ ಗ್ಯಾಪ್ ಅಪ್ ಆಗಿ ಓಪನ್ ಆಗುತ್ತೆ ಸೋಮವಾರ. ಹಾಗೂ ಶುಕ್ರವಾರ US ಮಾರ್ಕೆಟ್ಸ್ 2% ಜಾಸ್ತಿ ರ್ಯಾಲಿ ಆಗಿತ್ತು. ಸೊ ನಾವು ನೋಡಬೇಕಾದ್ರೆ ಏನಂದರೆ ನಾಳೆ ಮಾರ್ಕೆಟ್ಸ್ ಮೇಲೆ ಹೋದ್ಮೇಲೆ ಇನ್ನೂ ರ್ಯಾಲಿ ಸಸ್ಟೇನ್ ಆಗುತ್ತಾ ಅಥವಾ ನೆಗೆಟಿವ್ ಪ್ರೆಷರ್ ಬರುತ್ತಾ ಅಂತ. ಸೊ ಇದು ಆಗಿತ್ತು ನಾಲ್ಕು ಫ್ಯಾಕ್ಟರ್ಸು ಈ ನೆಕ್ಸ್ಟ್ ವೀಕಲ್ಲಿ ನಮ್ಮ ಮಾರ್ಕೆಟ್ಸಿಗೆ ಇಂಪ್ಯಾಕ್ಟ್ ಆಗೋದು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್ನು. ಸೆಂಟ್ರಲ್ ಗೌರ್ಮೆಂಟ್ ಬಿಟ್ಟು ಬೇರೆ ಯಾವ ಇನ್ಸ್ಟಿಟ್ಯೂಷನ್ ಹತ್ರ ಮೇಜರ್ ಸ್ಟೇಕ್ ಇದೆ IDBI ಬ್ಯಾಂಕಲ್ಲಿ? SBI, BLIC, ಸಿ ಕೆನರಾ ಬ್ಯಾಂಕು, ಹಾಗೂ ಡಿ ರಿಲಯನ್ಸ್ ಇಂಡಸ್ಟ್ರೀಸ್. ನಿಮ್ಮ ಆನ್ಸರನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮಸ್ಕಾರ.